ಮಹತ್ವದ ಮೀಟಿಂಗ್ ಎಲ್ಲ ರಾಜಕೀಯ ಒಂದು ಪಕ್ಷ ಸರ್ಕಾರ ಅಂದ್ರೆ ಇದು ಪ್ರತಿ ಸಾರಿ ನಡೀತಾನೆ ಇರ್ತೈತೆ ಅಷ್ಟೇ. ಮತ್ತೆ ಬೆಳಗಾವಿ ತಿಂಡಿಗೆ ಸೇರ್ತಾ ಇದ್ದೀವಿ, ಬೇಡ ಕೋಲಾರದ ಒಂದು ಸ್ವಲ್ಪ ಟೇಸ್ಟ್ ನೋಡೋ ಈ ಕಡೆ ಶಿಫ್ಟ್ ಆಗಿದೆ ಅಷ್ಟೇ, ಮತ್ತೆ ಬೇರೆ ಏನು ವಿಶೇಷ ಏನಿಲ್ಲ. ಅದು ಸಮಾನವಾಗಿ ಹಂಚಿಕೊಡ್ಬೇಕು, ಎಮ್ ಎಲ್ ಸಿ ಇರ್ಬೋದು, ರಾಜ್ಯಸಭಾ ಇರ್ಬೋದು, ಎಲ್ಲ ಕಾಂಗ್ರೆಸ್ಗೆ ಯಾರು ಹೆಚ್ಚು ಒಲಿವಿದೆಯ ಸಮುದಾಯಗಳನ್ನು ಗುರುತಿಸಬೇಕು, ಅವ್ರಿಗೆ ಕೊಡಬೇಕು. ಮತ್ತು ಹೆಚ್ಚು ಯಾರು ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಯಾರ್ದು ಅವಶ್ಯಕತೆ ಇದೆ ಅವ್ರನ್ನ ಕೂಡ ಗುರುತಿಸ್ಬೇಕಂತ ಆಸೆ ಇದೆ. ನೋಡೋಣ ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ನಮ್ಮ ಮುಖಂಡರು, ಕಾದು ನೋಡೋಣ. ಸರ್, ನೀವು ಮಹದೇವಕುಮಾರ್ ಮತ್ತೆ ಮುನಿಯಪ್ಪ ಸರ್ ಎಲ್ಲರೂ ಮೀಟಿಂಗ್ ಸೇರಿದಾಗ ಈ ಥರ ತಿಂಡಿ ಮಾಡಿದಾಗ ಏನಾರ ಒಂದು ಸುದ್ದಿ ಆಗುತ್ತೆ? ಈ ಬಾರಿ ಏನು ಏನು ಸುದ್ದಿ ಇಲ್ಲ, ಕೋಲಾರ ತಿಂಡಿ ಅಷ್ಟೇ, ಅದು ಕೋಲಾರ ತಿಂಡಿಗೆ ಸೀಮಿತ ಅಷ್ಟೇ. ಸಚಿವರ ಸ್ಪರ್ಧೆ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಸರ್? ಇಲ್ಲ, ಅದು ಸಚಿವರ ಬಗ್ಗೆ ಇಲ್ಲರ. ಸೊ ಆದಷ್ಟು ಬೇಗ ಕ್ಯಾಂಡಿಡೇಟ್ಗಳನ್ನ ಘೋಷಣೆ ಮಾಡಬೇಕು ಅನ್ನೋದು ಎಲ್ಲರದೂ ಅಭಿಪ್ರಾಯ. ಇಂದು ಕೂಡ ಚರ್ಚೆ ಮಾಡಿದ್ವಿ, ಇವತ್ತು ಕೂಡ ಅದು ಚರ್ಚೆ ಆಗಿದೆ ಹೆಚ್ಚು ಲೋಕಸಭಾ ಅಭ್ಯರ್ಥಿಗಳ ಬಗ್ಗೆ. ಮಹತ್ವದ ಮೀಟಿಂಗ್ ಎಲ್ಲ ರಾಜಕೀಯ ಒಂದು ಪಕ್ಷ ಸರ್ಕಾರ ಅಂದ್ರೆ ಇದು ಪ್ರತಿ ಸಾರಿ ನಡೀತಾನೆ ಇರ್ತೈತೆ ಅಷ್ಟೇ. ಮತ್ತೆ ಬೆಳಗಾವಿ ತಿಂಡಿಗೆ ಸೇರ್ತಾ ಇದ್ದೀವಿ, ಬೇಡ ಕೋಲಾರದ ಒಂದು ಸ್ವಲ್ಪ ಟೇಸ್ಟ್ ನೋಡೋ ಈ ಕಡೆ ಶಿಫ್ಟ್ ಆಗಿದೆ ಅಷ್ಟೇ, ಮತ್ತೆ ಬೇರೆ ಏನು ವಿಶೇಷ ಏನಿಲ್ಲ. ಅದು ಸಮಾನವಾಗಿ ಹಂಚಿಕೊಡ್ಬೇಕು, ಎಮ್ ಎಲ್ ಸಿ ಇರ್ಬೋದು, ರಾಜ್ಯಸಭಾ ಇರ್ಬೋದು, ಎಲ್ಲ ಕಾಂಗ್ರೆಸ್ಗೆ ಯಾರು ಹೆಚ್ಚು ಒಲಿವಿದೆಯ ಸಮುದಾಯಗಳನ್ನು ಗುರುತಿಸ್ಬೇಕು, ಅವ್ರಿಗೆ ಕೊಡಬೇಕು. ಮತ್ತು ಹೆಚ್ಚು ಯಾರು ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಯಾರ್ದು ಅವಶ್ಯಕತೆ ಇದೆ ಅವ್ರನ್ನ ಕೂಡ ಗುರುತಿಸ್ಬೇಕಂತ ಆಸೆ ಇದೆ. ನೋಡೋಣ ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ನಮ್ಮ ಮುಖಂಡರು, ಕಾದು ನೋಡೋಣ. ಸರ್, ನೀವು ಮಹದೇವಕುಮಾರ್ ಮತ್ತೆ ಮುನಿಯಪ್ಪ ಸರ್ ಎಲ್ಲರೂ ಮೀಟಿಂಗ್ ಸೇರಿದಾಗ ಈ ಥರ ತಿಂಡಿ ಮಾಡಿದಾಗ ಏನಾರ ಒಂದು ಸುದ್ದಿ ಆಗುತ್ತೆ? ಈ ಬಾರಿ ಏನು ಏನು ಸುದ್ದಿ ಇಲ್ಲ, ಕೋಲಾರ ತಿಂಡಿ ಅಷ್ಟೇ, ಅದು ಕೋಲಾರ ತಿಂಡಿಗೆ ಸೀಮಿತ ಅಷ್ಟೇ. ಸಚಿವರ ಸ್ಪರ್ಧೆ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಸರ್? ಇಲ್ಲ, ಅದು ಸಚಿವರ ಬಗ್ಗೆ ಇಲ್ಲರ. ಸೊ ಆದಷ್ಟು ಬೇಗ ಕ್ಯಾಂಡಿಡೇಟ್ಗಳನ್ನ ಘೋಷಣೆ ಮಾಡಬೇಕು ಅನ್ನೋದು ಎಲ್ಲರದೂ ಅಭಿಪ್ರಾಯ. ಇಂದು ಕೂಡ ಚರ್ಚೆ ಮಾಡಿದ್ವಿ, ಇವತ್ತು ಕೂಡ ಅದು ಚರ್ಚೆ ಆಗಿದೆ ಹೆಚ್ಚು.